ನಮಸ್ಕಾರ ವೀಕ್ಷಕರೇ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಭಾರತ ಹಾಗೂ ಶ್ರೀಲಂಕಾ ನಡುವೆ ಲೆಜೆಂಡ್ಸ್ ತಂಡಗಳ ನಡುವೆ ಫೈನಲ್ ಪಂದ್ಯ ಸಂಪೂರ್ಣವಾಗಿ. ಈ ಪಂದ್ಯದ ಭಾರತ ಯಾವ ರೀತಿಯಾಗಿ ಗೆಲ್ತು, ಹಾಗೆ ನಮ್ಮ ಭಾರತ ತಂಡದ ಕಡೆಯಿಂದ ನಾಯಕ ಯಾವ ರೀತಿಯಾಗಿ ಗೆಲ್ಲಿಸಿಕೊಟ್ಟರು, ಈ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಮತ್ತು ಯಾರ್ಯಾರು ಏನೇನು ದಾಖಲೆ ಮಾಡಿದ್ರು, ಯಾವ ರೀತಿಯಾಗಿ ಬ್ಯಾಟಿಂಗ್ ಮಾಡಿದ್ರು, ಯಾವ ರೀತಿ ಬಾಲಿಂಗ್ ಮಾಡಿದ್ರು, ಸಂಪೂರ್ಣವಾಗಿ ಮಾಹಿತಿ ಈ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಭಾರತ ಕಡೆಯಿಂದ ಸಚಿನ್ ತೆಂಡೂಲ್ಕರ್ ಮತ್ತು ನಮ್ಮ ನೌಜೆ ಅವರು ಓಪನಿಂಗ್ ಮಾಡಿದ್ರು. ಇದು ಇಲ್ಲಿಯೂ ಕೂಡ ಒಂದು ದಾಖಲೆಯ ಕೆಲಸ ಯಾರು ಮಾಡಿದ್ರೆ ನೋಡಿರ್ಬೋದು ನೀವು ಕೂಡ. ನಮ್ಮ ಭಾರತ ತಂಡದಲ್ಲಿ 71 ಶತಕದಲ್ಲಿ 108 ರನ್ ಮಾಡ್ತಾರೆ, 5 ಬೌಂಡ್ರಿ, 15 ಬೌಂಡ್ರಿ, 2 ಸಿಕ್ಸರ್ ಮುಖಾಂತರ ಅದ್ಭುತವಾದ ಬ್ಯಾಟಿಂಗ್ ಮಾಡಿಸಿದ ನಮ್ಮ ನೋಜಾ. ಮತ್ತು ಇಲ್ಲಿ ನೋಡಿರ್ಬೋದು ನೀವು ಕೂಡ, ವಿನಯ್ ಕುಮಾರ್ ಕೂಡ ಒಳ್ಳೆ ರೀತಿಯಾಗಿ 34 ರನ್ ಮಾಡ್ತಾರೆ. ಯುವರಾಜ್ ಸಿಂಗ್ ಕೂಡ 19 ರನ್ ಮಾಡ್ತಾರೆ ಅದ್ಭುತವಾದಂಥ ಸ್ಟ್ರೈಕ್ ರೇಟ್ನಿಂದ. ಭಾರತ ಇಲ್ಲಿ ಏನಪ್ಪ ಇನ್ನೊಂದು ವಿಷಯ, ಸಚಿನ್ ತೆಂಡೂಲ್ಕರ್ ಬೇಗ ನೀವು 0 ಔಟ್ ಆಗ್ತಾರೆ, ಅದೇ ಒಂದು ದೊಡ್ಡ ಹೊಡೆತವಾಗುತ್ತೆ ನಮ್ಮ ಭಾರತ ತಂಡಕ್ಕೆ. ಹಾಗಾಗಿ ಇಲ್ಲಿ ಪಾರ್ಟ್ನರ್ಶಿಪ್ ಆದಂಥ ವಿನಯ್ ಕುಮಾರ್ ಮತ್ತು ಇನ್ನೊಬ್ಬ ಆಟಗಾರಂದರೆ ನಮ್ಮ ಓಜಾ, ಅವರ ಇಬ್ಬರ ಪಾರ್ಟ್ನರ್ಶಿಪ್ ಅದು ಸೂಪರ್ ಇತ್ತು. ವಿನಯ್ ಕುಮಾರ್ ಕೂಡ 34 ರನ್ ಮಾಡ್ತಾರೆ 21 ಶತಕಗಳಲ್ಲಿ, ದಾಖಲೆ ಬರೀತಾರೆ. ಯಾರಪ್ಪ ಅಂತ ನೋಡಿರ್ಬೋದು, 108 ರನ್ಗಳ ದಾಖಲೆ ನೋಡಿರ್ಬೋದು, 71 ಶತಕಗಳಲ್ಲಿ 15 ಬೌಂಡ್ರಿ ಮತ್ತು 2 ಸಿಕ್ಸರ್ಗಳಿಂದ ಭಾರತ ತಂಡಕ್ಕೆ ಗೆಲುವಿಗೆ ರುವಾರಿ ಆದಂಥವರು ಇವರೇ. ಧೋನಿ ಕೂಡ ಹೇಳಿದ ಪ್ರಕಾರ ಗೆಲುವಿಗೆ ಪ್ರಮುಖ ಕಾರಣ ವಿನಯ್ ಕುಮಾರ್. ತುಂಬ ಚೆನ್ನಾಗಿ ಬಾಲಿಂಗ್ನಲ್ಲಿಯೂ ಕೂಡ ಒಂದು ಒಳ್ಳೆ ರೀತಿ ಕೆಲಸ ಮಾಡಿದ್ರು, ಬ್ಯಾಟಿಂಗ್ನಲ್ಲಿಯೂ ಕೂಡ ಒಳ್ಳೆ ಕೆಲಸ ಮಾಡಿದ್ರು. 3 ವಿಕೆಟ್ ಹಾಗೂ 34 ರನ್ ತೆಗೆಯುವ ಮುಖಾಂತರ ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ನಡೆಸಿದ್ರು. ಹಾಗಾಗಿ ಭಾರತ ತಂಡ ಒಂದು ಅದ್ಭುತ, ವಿನಯ್ ಕುಮಾರ್ ಮತ್ತು ನಮನ್ ಓಜಾ, ಯುವರಾಜ್ ಸಿಂಗ್ ಮತ್ತು ಇರ್ಫಾನ್ ಪಠಾಣ್ ಮತ್ತು ಯೂಸುಫ್ ಪಠಾಣ್ ಎಲ್ಲರೂ ಸಹ ಒಂದು ಗೆಲುವಿಗೆ ರುವಾರಿ ಆಗ್ತಾರೆ ಎಂದು ಧೋನಿ ಕೂಡ ಹೇಳ್ತಾರೆ. ಇವತ್ತಿನ ಪಂದ್ಯದಲ್ಲಿ 195 ರನ್ ಮಾಡಿದ ನಮ್ಮ ಭಾರತ ತಂಡ, ಇದಕ್ಕೆ ಪ್ರಮುಖ ಕಾರಣ ಅಂದರೆ ನಮನ್ ಓಜಾ ಮತ್ತು ವಿನಯ್ ಕುಮಾರ್. ಇದು ಇಲ್ಲಿಯೂ ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ರು. ಇಲ್ಲಿ ಶ್ರೀಲಂಕಾ ತಂಡ ಈ 195 ರನ್ ಗುರಿ ಬೆನ್ನತ್ತಿತ್ತು, ಅದು ಕೇವಲ 18.5 ಓವರ್ಗಳಲ್ಲಿ 168 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ. ಅವಲ್ಲ ಆಲ್ ಔಟ್ ಆಗೋಕ್ಕೂ ಕೂಡ ವಿನಯ್ ಕುಮಾರೇ ಕಾರಣ ಎಂದು ಹೇಳ್ಬೋದು. ಯಾಕಂದರೆ 3 ವಿಕೆಟ್ ತೆಗಿತಾರೆ, ಇಲ್ಲಿ ಇರ್ಫಾನ್ ಪಠಾಣ್ 1 ವಿಕೆಟ್ ತೆಗಿತಾರೆ, ಯೂಸುಫ್ ಪಠಾಣ್ 1 ವಿಕೆಟ್ ತೆಗಿತಾರೆ, ಇಲ್ಲಿ ರಾಜೇಶ್ ಪವಾರ್ ಕೂಡ 1 ವಿಕೆಟ್ ತೆಗಿತಾರೆ. ಹಾಗಾಗಿ ಭಾರತ ತಂಡಕ್ಕೆ ಒಂದು ಗೆಲುವಿಗೆ ಪ್ರಮುಖ ಕಾರಣರಾಗ್ತಾರೆ ಎಂದು ಹೇಳ್ಬೋದಾಗಿದೆ. ಭಾರತ ಲೆಜೆಂಡ್ಸ್ ಮತ್ತು ಶ್ರೀಲಂಕಾ ಲೆಜೆಂಡ್ಸ್ ನಡುವಿನ ಒಂದು ಫೈನಲ್ ಪಂದ್ಯದಲ್ಲಿ ಭಾರತ ರಣರೋಚಕವಾಗಿ 33 ರನ್ಗಳಿಂದ ಜಯ ಸಾಧಿಸಿ ಶ್ರೀಲಂಕಾ ಕಡೆಯಿಂದ ಅತಿ ಹೆಚ್ಚು ರನ್ ಮಾಡಿದವರು ಯಾರಪ್ಪ ಅಂದರೆ ಇಲ್ಲಿ ಜಯರತ್ನೆ ಅವರು. ಅದ್ಭುತವಾದಂಥ ಎಷ್ಟು ರನ್ ಮಾಡ್ತಾರಪ್ಪ ಅಂದರೆ 51 ರನ್ ಮಾಡ್ತಾರೆ 22 ಶತಕಗಳಲ್ಲಿ, 4 ಬೌಂಡ್ರಿ, 4 ಸಿಕ್ಸರ್. ಅವರ ಹೋರಾಟ ಏನು ಸಹಾಯಕ ಆಗಲ್ಲ. ಹಾಗಾಗಿ ನಮ್ಮ ಭಾರತ ತಂಡ 33 ರನ್ಗಳಿಂದ ಜಯ ಸಾಧಿಸಿ ಈ ಫೈನಲ್ ಪಂದ್ಯದಲ್ಲಿ ದಾಖಲೆ ಬರೀತಾರೆ. ಸ್ನೇಹಿತರೆ, ನೋಡಿರ್ಬೋದು ನೀವು ಕೂಡ ಯಾವ ರೀತಿಯಾಗಿ ದಾಖಲೆ ಬರೆದಿದ್ದಾರೆ ಎಂಬುದು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಹಾಗೆಯೇ ಏನಂತೀರಿ ಈ ಪಂದ್ಯದ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ. ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದ ಹೆಚ್ಚಿನ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದ.